ನಮಸ್ಕಾರ, ಸುದ್ದಿ ಡಬ್ಬೆ ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಈಗ ಆಗಿದೆ ಊಟದ ಸಮಯ. ನಿಮ್ಮ ಊಟದ ಜೊತೆಗೆ ನಮ್ಮ ಸುದ್ದಿಗಳನ್ನ ಬಡಿಸೋದಕ್ಕೆ ನಾನು ತಂದಿದ್ದೀನಿ ಇವತ್ತು ಸುದ್ದಿ ಡಬ್ಬಿ. ಹೊಟ್ಟೆ ಹಸಿವಿಗಾಗಿ ಊಟ, ಮಾಹಿತಿಯ ಹಸಿವಿಗಾಗಿ ಸುದ್ದಿ ಡಬ್ಬಿ. ಹಾಗಾದ್ರೆ ನಮ್ಮ ಇವತ್ತಿನ ಸುದ್ದಿ ಡಬ್ಬಿಯಲ್ಲಿರುವಂತಹ ಐದು ಪ್ರಮುಖ ವಿಚಾರಗಳು ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಮೊದಲ ಸುದ್ದಿ ಅಂತೂ ಸದನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ಸದನ ಇವತ್ತು ರಂಗೇರಿಬಿಟ್ಟಿತ್ತು. ವರ್ಗಾವಣೆಯ ವಾರ್ ದೊಡ್ಡ ಮಟ್ಟದಲ್ಲಿ ಕಲಾಪವನ್ನ ಮುಂದೂಡುವ ಮಟ್ಟಿಗೆ ವಾಕ್ಪ್ರಹಾರಗಳು ನಡೆದವು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲಿ ವರ್ಗಾವಣೆ ವಿಚಾರವನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪವನ್ನ ಮಾಡಿದ್ರು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಈ ಸಂದರ್ಭದಲ್ಲಿ ಉತ್ತರವನ್ನ ಕೊಟ್ಟಂತಹ ಮುಖ್ಯಮಂತ್ರಿಗಳು ಯತ್ನಾಳ್ ವಿರುದ್ಧ ಸಿಕ್ಕಾಪಟ್ಟೆ ಗರಂ ಆದ್ರು. ಆ ಸಂದರ್ಭದಲ್ಲಿ ಯತ್ನಾಳ್ ಬೆಂಬಲಕ್ಕೆ ಬಿಜೆಪಿ ಸದಸ್ಯರು ನಿಂತ್ಕೊಂಡ್ರೆ ಮತ್ತೊಂದು ಕಡೆಗೆ ಯತ್ನಾಳ್ ಅವರ ವಿರುದ್ಧ ಡಿಕೆಶಿ ಅವರು ಕೂಡ ಬಹಳ ದೊಡ್ಡ ಮಟ್ಟದ ವಾಕ್ಪ್ರಹಾರವನ್ನ ಮಾಡಿದ್ರು. ವ್ಯಾಪಾರ ಮಾಡ್ಕೊಂಡು ಹಚ್ಚಿದ್ರು ನನ್ನನ್ನು ಬಂದು ಸೌಜನ್ಯಕ್ಕಾದ್ರು ಅಧಿಕಾರಿ ಬಂದು ಮಾತಾಡಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಹತ್ರ ವ್ಯವಹಾರ ಮಾಡಕ್ ಬಿಡ್ಬೇಕು ಅಧಿಕಾರಿ ನಂಗಾದ್ರೆ. ಸಿದ್ದು ಸಾಹೇಬ ನೀವು ನೀವು ಈ ಹಿಂದೆ ಐದು ವರ್ಷ ಮಾಡಿದ್ದೀರಿ ನೋಡಿ. ನಾನು ಹೇಳ್ತೀನಿ ಪ್ರತಿಯೊಂದು ನಿಮಗೆ ಝೀರೋ ಅವಕಾಶ ನಿಮ್ದು ಹೇಳ್ರಿ ಅವ್ರದ್ದು ಯಾಕ್ರಿ ಹೇಳಕ್ ಹೋಯ್ತಿರಿ ಅಲ್ರಿ ಮುಖ್ಯಮಂತ್ರಿಗಳ ಯಾವ ಗ್ರೇಡಿಗೆ ಯಾರು ಇರ್ಬೇಕು ಅನ್ನೋದು ಅದು ಅದು ಅಷ್ಟೇ ಮುಗಿತಲ್ಲ. ಇಸ್ ನಾಟ್ ಎಲಿಜಿಬಲ್ ಯು ಲಿಕ್ವಿಡಿಟಿ ಅಧ್ಯಕ್ಷ ಬಿಟ್ಬಿಟ್ಟು ಈ ವ್ಯಾಪಾರ ಮಾಡ್ಬೋದು ನಾವು ವ್ಯಾಪಾರ ಮಾಡ್ಕೊಂಡಿಲ್ಲಂದ್ರೆ ಅವರು ಒಳ್ಳೆಯವರು ಇರ್ಬೋದು. ಅವರು ನಿಮಗೆ ಹೇಳ್ತಾರೆ ನೀವು ವ್ಯಾಪಾರ ಮಾಡ್ಕೊಂಡಿದ್ದೀರಿ ಅಂತ. ಮುಖ್ಯಮಂತ್ರಿಗಳೇ ಏನ್ ಹೇಳ್ತಾರೆ ಏನ್ ಹೇಳ್ತೀರಿ ನೀವು ಮುಖ್ಯಮಂತ್ರಿಗಳೇ? ನಾ ಹೇಳುದಿಷ್ಟೇ, ನೀವು ಮಾತ್ರ ಹರಿಶ್ಚಂದ್ರು, ಅವ್ರು ಮಾತ್ರ ಹರಿಶ್ಚಂದ್ರ ಅಲ್ವಾ? ಏನ್ರಿ ಹೇಳ್ತೀರಿ ನೀವು? ಸುಮ್ನೆ ಏನೇನೋ ಹೇಳ್ತೀರಲ್ಲ, ಹೇಳಕ್ ಒಂದು ಇತಿಮಿತಿ ಇರ್ತದೆ. ಏನ್ ಬೇಕಾದ್ರೂ ಹೇಳ್ಬೋದಲ್ಲ, ಏನ್ ಬೇಕಾದ್ರೂ ಹೇಳಕ್ ಆಗಲ್ಲ. ಅರ್ಥೇನು ಹೇಳ್ರಿ ನೀವು. ಆಯ್ತು, ಈಗ ನಿಮ್ಮ ಪ್ರಶ್ನೆ ಏನಿದೆ? ಏನು ಅಧ್ಯಕ್ಷ, ಇದು ಅವ್ರಿಗೆ ಎಲಿಜಿಬಿಲಿಟಿ ಇದೆಯೇ ಇಲ್ವ ಅಂತ ನೋಡ್ತಾರೆ. ಎಲಿಜಿಬಲ್ ಇಲ್ಲ ಅಂತ ಹೇಳಕ್ಕೆ ಹೇಳಿದಿರಲ್ಲ. ಆಯ್ತು, ಪ್ರಶ್ನೆ ಜೀರೋ ಅವರ್ ಚರ್ಚೆ ಮಾಡಕ್ ಅವಕಾಶ ಇಲ್ಲ. ಯಾವ್ದ್ರಿ ಜಾರೆ ಜೀರೋ ಅವರ್? ಇದು ನೋಡಿ, ಯು ಆರ್ ಸೀನಿಯರ್ ಲೀಡರ್, ಪ್ಲೀಸ್ ಗೋ ಥ್ರೂ ದಿ ರೂಲ್ಸ್. ಅಧ್ಯಕ್ಷ ಕೂತ್ಕೊಳ್ಳಿ. ಅಧ್ಯಕ್ಷ ಗಂಟೆಗಟ್ಟಲೆ ಚರ್ಚೆ ಮಾಡಕ್ಕಲ್ಲ ಇರೋದು. ಯಾರು ಹೇಳಿದ್ರು ಜೀರೋ ಅವರ್ ರೀ? ಆಯ್ತು ಸರ್, ಜೀರೋ ಅವರೇ ಗೊತ್ತಾಯ್ತು. ಅವ್ರು ಮಾತಾಡಂತ ಸಂದರ್ಭದಲ್ಲಿ ನೀವೇನೋ ಒಂದು ವ್ಯವಹಾರ ಮಾಡ್ಕೊಂಡು ಮಾಡಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಬಂತು. ಅವ್ರಿಗೆ ಭಾಳ ಮೊದಲಿಂದನೂ ರೂಢಿದೆ, ಚೀಫ್ ಮಿನಿಸ್ಟರ್ ಹುದ್ದೆನೂ 2500 ಕೋಟಿ, ಮಂತ್ರಿ ಹುದ್ದೆನೂ 1000 ಕೋಟಿ, ಈಗ 100 ಕೋಟಿ. ಏ ಕೂತ್ಕೊಳ್ಳಪ್ಪ, ಕೂತ್ಕೊಪ್ಪ, ನಮ್ಮ ಮಾತು ಕೂತ್ಕೊಳ್ರಿ. ಏನೇನ್ ಮಾತಾಡಿದ್ದೀರಿ, ಏನೇನ್ ಕತೆ, ಎಲ್ಲ ಹಿಸ್ಟ್ರಿ ನಮ್ಮ ಹತ್ರ ಇದೆ. ಅರ್ಥ ಆಯ್ತಾ? ಗೊತ್ತೆ ನೀನು ನಿಮ್ಮ ಚೀಫ್ ಮಿನಿಸ್ಟರ್ ಕೇಳಿದ್ರು
ನಿನ್ನ ಮಾತ್ ಮೇಲೆ ನಾಲ್ಗೆ ಮೇಲೆ ಇಡ್ತಾ ಇರ್ಬೇಕು. ನನ್ನ ಭಾಷಣದ ನಿನ್ನ ಭಾಷಣ ಸುಮ್ಮನೆ ತಿಳ್ಕೊಂಡಿದ್ರ ಅವರೆಲ್ಲ ಸುಮ್ಮನೆ ಇದ್ರು. ನನ್ನಂತ ನಾನು 24/7 ಆವತ್ತೇ ಪಾರ್ಟಿ ಡಿಸ್ಮಿಸ್ ಮಾಡ್ತಿದ್ದೆ. ಯಾರು ನನ್ನ ಮಾತಾಡಿದ್ರೆ ಅವರೆಲ್ಲ ಸುಮ್ಮನೆ ಮಾಡ್ಕೊಂಡು ಇವತ್ತ ಕೂತಿದ್ದೀರಾ ನೀವು. ನಿಮ್ಮಂತವ್ರಿಂದ ಕೂತಿರೋದು ನೀವು, ನಿಮ್ಮಂತವ್ರಿಂದ ಕೂತಿರೋದು ನೀವು. ಗಣೇಶ್ ಎಂಟು ಕೋಟಿ ನೋಡಿ ಈಗ ಅಧಿಕಾರಿನ ಹಾಕಿದ್ದಾರೆ ಆಯ್ತಪ್ಪ ನೋಡಿ ನೋಡ್ರಿ ಕಡತನಿಂದ ಇದೆಯಾ ಇಲ್ಲ ತಗಡಾಕ್ರಿ ಕಡತನಿಂದ ತಗಡಾಕ್ಸ್ರಿ ಕಡತನಿಂದ ಮುಖ್ಯಮಂತ್ರಿಗಳು ಯಾವ ಬೇಕಾದ್ರೆ ನೋಡ್ರಿ ಇದು ಈ ವಿಷಯ ಪ್ರಸ್ತಾಪ ಮಾಡಿರೋದು ಜೀರೋ ಅವರ್ ಜೀರೋ ಅವರ್ ನಲ್ಲಿ ಅವರು ನೀವು ವ್ಯಾಪಾರ ಮಾಡ್ಕೊಂಡಿದ್ದೀನಿ ನೋಡಿ ಪ್ರಶ್ನೆ ಹಾಕಿದ್ರೆ ಈಗ ನೀವೆಲ್ಲರೂ ನೋಡಿ ಈಗ ಜವಾಬ್ದಾರಿ ಇಟ್ಕೊಂಡು ಸಮಸ್ಯೆ ಬಗೆಹರಿಸಬೇಕು ಹೊರತು ನೀವು ಮಾತಾಡಿ ನೀವು ಅರ್ಕೆಯಲ್ಲಿ ಕೂತಿರೋದು ಹೋಗಿ ಏನು ನೀವು ನೀವು ಜನ ತೀರ್ಮಾನ ಮಾಡಿದ್ದಾರೆ ಈಗ ನೋಡಿ ಕ್ಷಮಾಪಣೆ ಕೇಳಬೇಕು ಕ್ಷಮಾಪಣೆ ಕೇಳಬೇಕು ನೋಡಪ್ಪ ನಾನು ಹೇಳಿ ಕೇಳಿ ನೀವು ಪ್ರಶ್ನೆ ಕೇಳುವಾಗಲೂ ಕೂಡ ಕರೆಕ್ಟ್ ಆಗಿ ಕೇಳಬೇಕಲ್ಲ ಎಲ್ಲರನ್ನು ಕೂಡ ತಗೊಳ್ತಾರೆ ಅಲ್ಲ ಈಗ ಖಂಡಿತ ವ್ಯವಹಾರ ಮಾಡಿದ್ರೆ ವ್ಯವಹಾರ ಮಾಡಿರೋದು ಪ್ರೂವ್ ಆಯ್ತು ನೋಡಿ ನೀವು ಈ ರೀತಿ ಮಾತಾಡೋದ್ರಿಂದಲೇ ಇವತ್ತೆಲ್ಲ ಪ್ರಶ್ನೆ ಅಧಿಕಾರ ಅಧಿಕಾರ ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ. ಇವತ್ತು ವಿಧಾನಸಭೆ ಕಲಾಪ ಬಹಳ ದೊಡ್ಡ ಮಟ್ಟದಲ್ಲೇ ಕಾವೇರಿತ್ತು, ರಂಗೇರಿತ್ತು. ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಇಡೀ ಆಡಳಿತ ಪಕ್ಷವೇ ಮುಗಿಬೇಡ ನೋಡ್ರಿ ಕಡತನಿಂದ ಇದೆಯಾ ಇಲ್ಲಾಕ್ರಿ ಕಡತನಿಂದ ತಗಡಾಕ್ಸ್ರಿ ಕಡತನಿಂದ ಮುಖ್ಯಮಂತ್ರಿಗಳು ಯಾವ ಬೇಕಾದ್ರೆ ನೋಡ್ರಿ ಇದು ಈ ವಿಷಯ ಪ್ರಸ್ತಾಪ ಮಾಡಿರೋದು ಜೀರೋ ಅವರ್ ಜೀರೋ ಅವರ್ ನಲ್ಲಿ ವ್ಯಾಪಾರ ಮಾಡ್ಕೊಂಡಿದ್ದೀನಿ ನೋಡಿ ಪ್ರಶ್ನೆ ಹಾಕಿದ್ರೆ ಈಗ ನೀವೆಲ್ಲರೂ ನೋಡಿ ಈಗ ಜವಾಬ್ದಾರಿ ಇಟ್ಕೊಂಡು ಸಮಸ್ಯೆ ಬಗೆಹರಿಸಬೇಕು ಹೊರತು ನೀವು ಮಾತಾಡಿ ನೀವು ಅರ್ಕೆಯಲ್ಲಿ ಕೂತಿರೋದು ಹೋಗಿ ಏನು ನೀವು ಜನ ತೀರ್ಮಾನ ಮಾಡಿದ್ದಾರೆ ಈಗ ನೋಡಿ ಕ್ಷಮಾಪಣೆ ಕೇಳಬೇಕು ಕ್ಷಮಾಪಣೆ ಕೇಳಬೇಕು ನೋಡಪ್ಪ ನಾನು ಹೇಳಿ ಕೇಳಿ ನೀವು ಪ್ರಶ್ನೆ ಕೇಳುವಾಗಲೂ ಕೂಡ ಕರೆಕ್ಟ್ ಆಗಿ ಕೇಳಬೇಕಲ್ಲ ಎಲ್ಲರನ್ನು ಕೂಡ ತಗೊಳ್ತಾರೆ ಅಲ್ಲ ಈಗ ಖಂಡಿತ ವ್ಯವಹಾರ ಮಾಡಿದ್ರೆ ವ್ಯವಹಾರ ಮಾಡಿರೋದು ಪ್ರೂವ್ ಆಯ್ತು ನೋಡಿ ನೀವು ಈ ರೀತಿ ಮಾತಾಡೋದ್ರಿಂದಲೇ ಇವತ್ತೆಲ್ಲ ಪ್ರಶ್ನೆ ಅಧಿಕಾರ ಅಧಿಕಾರ ಈಗ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ ನೋಡ್ರಿ ಕಡತನಿಂದ ಇದೆಯಾ ಇಲ್ಲ ತಗಡಾಕ್ರಿ ಕಡತನಿಂದ ತಗಡಾಕ್ರಿ ಒಂದ್ ಕಡೆ ಭೈರತಿ ಸುರೇಶ್ ಅವರ ಕ್ಷಮಾಪಣೆಗೆ ಬಿಜೆಪಿಯವರು ದೊಡ್ಡ ಮಟ್ಟದ ಒತ್ತಾಯವನ್ನ ಕೂಡ ಮಾಡಿದ್ರು. ಸದನದ ಬಾವಿಗಿಳಿದು ಬಿಜೆಪಿ ಸದಸ್ಯರು ಪ್ರತಿಭಟನೆಯನ್ನ ಮಾಡಕ್ಕೆ ಇಳಿದ ನಂತರ 10 ನಿಮಿಷಗಳ ಕಾಲ ಕಲಾಪವನ್ನ ಮುಂದೂಡಿದ್ರು ಸ್ಪೀಕರ್ ಖಾದರ್ ಅವರು. ಸೊ ಯಾವಾಗ ಸದನದ ಬಾವಿಗಿಳಿದು ಬಿಜೆಪಿಯವರು ದೊಡ್ಡ ಮಟ್ಟದಲ್ಲಿ ಒತ್ತಾಯವನ್ನ ಮಾಡಲಿಕ್ಕೆ ಮುಂದಾದ್ರು, ಸೊ ಹಾಗಾಗಿ ಸದನದಲ್ಲೇ ಸಚಿವರು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಬಿಜೆಪಿಯ ಶಾಸಕರು ಪಟ್ಟನ್ನ ಹಿಡಿದ್ರು. ಹಾಗಾಗಿ ಸದನದಲ್ಲಿ ಕೋಲಾಹಲ ಎದ್ದೇಳ್ತು. ಸೊ ಹಾಗಾಗಿ ವಾಕ್ಪ್ರಹಾರಗಳು ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವರು
ಹತ್ತು ನಿಮಿಷಗಳ ಕಾಲ ಕಲಾಪವನ್ನು ಮುಂದೂಡಿದ್ದಾರೆ. ಒಂದು ಕಡೆ ಭೈರತಿ ಸುರೇಶ್ ಅವರು ಈ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರೀತಿಯಾದಂತಹ ವಾಕ್ಪ್ರಹಾರಗಳನ್ನು ಕೂಡ ಮಾಡ್ತಾ ಇದ್ರು, ತೋರಿಸ್ರಿ ಪ್ರೂಫ್ ಹಾಗೆ ಹೀಗೆ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳವರು ಅದಕ್ಕೆ ವಿರುದ್ಧವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಮುಖ್ಯಮಂತ್ರಿಗಳು ಎದ್ದು ನಿಂತ್ಕೊಂಡ್ರು, ಏನ್ ಮಾತನಾಡ್ತಾ ಇದ್ದೀರಾ ಅಂತ ಹೇಳಿ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳವರ ವಿರುದ್ಧ ಹರಿಹಾಯ್ದು. ನೋಡ್ರಿ ಕಡತದಿಂದ ಇದೆಯಾ ಇಲ್ಲ ತಗಡಾಕ್ಷರಿ ಕಡತದಿಂದ ನೋಡ್ರಿ, ಇದು ಈ ವಿಷಯ ಪ್ರಸ್ತಾಪ ಮಾಡಿರೋದು ಜೀರೋ ಅವರ್ ಅವರು ನೀವು ವ್ಯಾಪಾರ ಮಾಡ್ಕೊಂಡಿದ್ದೀವಿ ನೋಡಿ ಪ್ರಶ್ನೆ ಹಾಕಿದ್ರೆ ಈಗ ನೀವು ಎಲ್ಲರೂ ಜಾತ್ರೆ ಸ್ಥಾನ ಇಟ್ಟುಕೊಂಡು ಸಮಸ್ಯೆ ಬಗೆಹರಿಸಬೇಕು ಹೊರತು ನೀವು ಪೂರಕ ಮಾತಾಡಿ. ನೀವು ಅರ್ಕೆಯಲ್ಲಿ ಕೂತಿರೋದು ಹೋಗಿ ಏನೋ ನೀವು ತೀರ್ಮಾನ ಮಾಡಿದ್ರೆ ಈಗ ನೋಡಿ ಕ್ಷಮಾಪಣೆ ಕೇಳಬೇಕು, ಕ್ಷಮಾಪಣೆ ಕೇಳಬೇಕು. ನೋಡಪ್ಪ ನಾನು ಹೇಳಿ ಕೇಳಿ, ನೀವು ಕೂಡ ಪ್ರಶ್ನೆ ಪ್ರಶ್ನೆ ಕೇಳುವಾಗಲೂ ಕೂಡ ಕರೆಕ್ಟ್ ಆಗಿ ಕೇಳಬೇಕಲ್ಲ, ಎರಡನ್ನು ಕೂಡ ತಗೊಳ್ತಾರೆ. ಈಗ ಖಂಡಿತ ವ್ಯವಹಾರ ಮಾಡಿದ್ರೆ ವ್ಯವಹಾರ ಮಾಡಿರೋದು ಪ್ರೂವ್ ಆಯ್ತು. ನೋಡಿ ನೀವು ಈ ರೀತಿ ಮಾತಾಡೋದ್ರಿಂದಲೇ ಇವತ್ತೆಲ್ಲ ಪ್ರಶ್ನೆ ಈಗ ಸದನವನ್ನು 10 ನಿಮಿಷ ಮುಂದೆ